ತೆಲಂಗಾಣದಲ್ಲೂ ಸಿಎಂ ಡಿಸಿಎಂ ಗ್ಯಾರಂಟಿ ಮತಬೇಟೆ ಗ್ಯಾರಂಟಿ ವೈಫಲ್ಯಗಳನ್ನು ಟಾರ್ಗೆಟ್ ಮಾಡಿ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ ವಾಗ್ದಾಳಿ ನಡೆಸಿ ಆ ರೀತಿ ಅಂತ ಹೇಳಿ ಎಚ್ಡಿಕೆ ಗೆ ತೆಲಂಗಾಣದ ಸಿಎಂ ಬೆಂಬಲ ಕೊಡಿದ್ರು ಸಿಎಂ ಡಿಸಿಎಂ ನ ಕಟ್ಟು ಹಾಕಿ ಕೆ ಚಂದ್ರಶೇಖರ ರಾವ್ ರಣತಂತ್ರ ರೂಪಿಸಿದ್ದಾರೆ ಎರಡು ದಿನ ತೆಲಂಗಾಣದಲ್ಲಿ ಗ್ಯಾರಂಟಿಗಳನ್ನು ಮುಂದಿಟ್ಟು ಮತಬೇಟೆ ನಡೆಸೋಣ ಎಂಟಕ್ಕೂ ಹೆಚ್ಚು ಸಚಿವರಿಗೆ ತೆಲಂಗಾಣ ಚುನಾವಣೆಯ ಜವಾಬ್ದಾರಿ ಕೊಡಲಾಗಿದೆ ಸೋ ಇದರಿಂದ ತೆಲಂಗಾಣದ ಸಿಎಂ ಮತ್ತಷ್ಟು ಕಂಗೆಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹರೀಶ್ ಈಗ ತೆಲಂಗಾಣದಲ್ಲಿ ಕರ್ನಾಟಕದ ಗ್ಯಾರಂಟಿಗಳು ಹೇಗೆ ಸದ್ದು ಮಾಡ್ತಾ ಇದೆ ತೆಲಂಗಾಣ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜಾರಿಯಾಗಿರೋ ಗ್ಯಾರಂಟಿಗಳ ಪಾತ್ರ ಎಷ್ಟು ವಿಜಯ ಬಹಳ ಮುಖ್ಯವಾಗಿರುವಂತದ್ದು ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸೊ ಕಾಂಗ್ರೆಸ್ ಒಂದಷ್ಟು ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನು ಕೊಟ್ಟಿದ್ರು ಅದರಲ್ಲಿ ಈಗಾಗಲೇ ನಾಲ್ಕು ಯೋಜನೆಗಳನ್ನ ಕೂಡ ಅನುಷ್ಠಾನಗೊಳಿಸಿರುವಂತದ್ದು ಇನ್ನು ಒಂದು ಯೋಜನೆ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತಯಾರಿ ನಡೆದಿರುವಂತದ್ದು ಇದೆಲ್ಲದ ನಡುವೆ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಖುದ್ದು ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಕೂಡ ನೇರವಾಗಿ ಅಲ್ಲಿ ಅಖಾಡ ಕೇಳ್ತಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಯಾವ ರೀತಿ ಅಲ್ಲಿ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಸಕ್ಸಸ್ ಆಗಿದೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೀವಿ ಯಾವ ರೀತಿ ಜನರು ಫಲಾನುಭವಿಗಳಾಗಿದ್ದಾರೆ ಇವೆಲ್ಲದರ ಬಗ್ಗೆ ಕೂಡ ಕರ್ನಾಟಕದಲ್ಲಿ ಒಂದಷ್ಟು ಸದ್ದು ಮಾಡಿರುವಂತದ್ದು ಕೂಡ ಅಲ್ಲಿ ತೆಲಂಗಾಣದಲ್ಲಿ ಅಲ್ಲೂ ಕೂಡ ತೆರೆದಿಡುವಂತ ಒಂದು ಪ್ರಯತ್ನ ಆಗ್ತಿದೆ ಹಾಗಾಗಿ ಎಲ್ಲೋ ಒಂದ ಕಡೆ ಕೆ ಚಂದ್ರಶೇಖರ ರಾವ್ ಅವರು ಸಹಜವಾಗಿ ಇದರಿಂದ ಕಂಗೆಟ್ಟಿದ್ದಾರೆ ಅನ್ನುವಂತ ಸಹಜವಾದಂತಹ ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದಕ್ಕೆ ನೇರ ಕಾರಣ ಇರುವಂತದ್ದು ನಿನ್ನೆ ಮಾಧ್ಯಮಗೋಷ್ಠಿ ನಡೆಸಿರುವಂತದ್ದು ಕೂಡ ಇದ ಮುಂದುವರೆದ ಭಾಗವಾಗಿ ತಂತ್ರ ಅನ್ನುವಂತ ಮಾತುಗಳು ಕೇಳ್ಬರ್ತದೆ ನಿನ್ನೆ ಕುಮಾರಸ್ವಾಮಿ ಅವರು ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಗ್ಯಾರಂಟಿ ಯೋಜನೆಗಳ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿಲ್ಲ ಇವೆಲ್ಲವೂ ಕೂಡ ವೈಫಲ್ಯ ಆಗಿದೆ ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನ ನಂಬಿ ಯಾರು ಓಟ್ ಹಾಕ್ಬೇಡಿ ಅನ್ನುವಂತ ಮಾತನ್ನ ಖುದ್ದು ಕುಮಾರಸ್ವಾಮಿ ಅವರು ನಿನ್ನೆ ಮಾಧ್ಯಮಗೋಷ್ಠಿ ಹೇಳ್ತಾರೆ ಆದ್ರೆ ಕುಮಾರಸ್ವಾಮಿ ಅವರ ಈ ಒಂದು ಮಾಧ್ಯಮಗೋಷ್ಠಿ ಹಿಂದೆ ಇರುವಂತದ್ದು ಕೂಡ ಕೆ ಚಂದ್ರಶೇಖರ್ ಅವರ ಲೆಕ್ಕಾಚಾರ ಅನ್ನುವಂತ ಮಾತುಗಳು ಕೇಳ್ಬರ್ತದೆ ನೇರವಾಗಿ ಕುಮಾರಸ್ವಾಮಿ ಅವರ ಮೂಲಕ ಒಂದಷ್ಟು ಕರ್ನಾಟಕದಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡಿಸಿದ್ದಾರೆ ಕೆ ಚಂದ್ರಶೇಖರ್ ರಾವ್ ಅನ್ನುವಂತ ಮಾತುಗಳು ಕೇಳ್ಬರ್ತದೆ ಯಾಕಂತಂದ್ರೆ ಈಗಾಗಲೇ ತೆಲಂಗಾಣದಲ್ಲಿ ಎಂಟಕ್ಕೆ ಹೆಚ್ಚು ಸಚಿವರಾಗಿರುವಂತದ್ದು ಮತ್ತೆ ಸಿಎಂ ಡಿಸಿಎಂ ಸರಣಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಅಲ್ಲಿ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ರೂಪಿರುವಂತದ್ದು ಈ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಅವರು ಒಂದು ರೀತಿಯಲ್ಲಿ ಕೂಡ ಕುಮಾರಸ್ವಾಮಿ ಅವರ ಜೊತೆ ಬಾಂಧವ್ಯ ಗಟ್ಟಿಯಾಗಿದೆ ಅವರ ಮೂಲಕ ಕರ್ನಾಟಕದಲ್ಲಿ ಒಂದಷ್ಟು ವೈಫಲ್ಯಗಳನ್ನ ತೆರೆದಿಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಸಿದ್ದಾರೆ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇರುವಂತದ್ದು ವಿಜಯ್ ಥ್ಯಾಂಕ್ ಯು ಹರೀಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ